ಒಂದು ವೇಳೆ ಯಾರಾದರೂ ನನ್ನ ವಿರುದ್ಧವಾಗಿ ನಿನಗೆ ಹೇಳಿದಲ್ಲಿ ಅಥವಾ ನಿನಗೆ ನನ್ನ ಬಗ್ಗೆ ಇರುವ ಭಕ್ತಿಯನ್ನು ವಿರೋಧಿಸಿದಲ್ಲಿ ಅವರ ಮೇಲೆ ಸಿಟ್ಟಾಗಬೇಡ. ಒಂದು ಮಾತನ್ನು ಅರ್ಥ ಮಾಡಿಕೋ. ಯಾರೇ ಆಗಲಿ ಅವರು ಹೀಗೆ ಮಾಡಿರುವುದರಿಂದ ನನ್ನ ಕುರಿತು ನಿನ್ನಲ್ಲಿರುವ ಪ್ರೀತಿ, ವಿಶ್ವಾಸ, ಭಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಆದ ಕಾರಣ ಅವರ ಮೇಲೆ ಕೋಪ ಮಾಡುವ ಬದಲಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳು. ಏಕೆಂದರೆ ಅವರು ವಿರೋಧಿಸಿದ ಕಾರಣದಿಂದ ನೀನು ಇನ್ನಷ್ಟು ನನ್ನ ಹತ್ತಿರಕ್ಕೆ ಬಂದಿದ್ದೀಯ. ನಿನಗೆ ನನ್ನ ಮೇಲಿರುವ ಪ್ರೀತಿ, ದೃಢ ವಿಶ್ವಾಸ ನೋಡಿ ನನಗೂ ಸಹ ನಿನ್ನ ಮೇಲೆ ಪ್ರೀತಿ ಉಕ್ಕಿ ಬರುತ್ತಿದೆ. ನನ್ನ ನಾಮಸ್ಮರಣೆ, ನಾಮಜಪ ಮಾಡುತ್ತಿರು. ನಾನು ನಿನ್ನನ್ನು ಪ್ರತಿಯೊಂದು ಸಂಕಟದಿಂದ ಹೊರಗಿಳಿಯುತ್ತಾ ಹೋಗುತ್ತೇನೆ. ನಿನಗೆ ಅನಿಸುತ್ತದೆ ಬಾಬಾ, ನಾನು ನಿನಗೆ ಎಷ್ಟು ಕಷ್ಟ ಕೊಡುತ್ತಿದ್ದೇನೆ. ಇಡೀ ದಿನ ನಿನ್ನಲ್ಲಿ ಮಾತನಾಡುತ್ತಿರುತ್ತೇನೆ ಮತ್ತು ನಿನ್ನ ಮೇಲೆ ಕೋಪ ಕೂಡ ಮಾಡುತ್ತೇನೆ. ಹೀಗೆ ಎಣಿಸುತ್ತಿದ್ದೀಯ ಅಲ್ಲವೇ? ಆದರೆ ಮಗುವೇ, ಇಲ್ಲಿ ಕೇಳು. ನನಗೆ ನಿನ್ನಿಂದ ಸ್ವಲ್ಪವೂ ಕಷ್ಟ ಅಥವಾ ತೊಂದರೆ ಆಗುತ್ತಿಲ್ಲ. ನೀನು ನಿನ್ನನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದೀಯ ಅಂದರೆ, ನನ್ನನ್ನು ನಿನ್ನ ಪರಿವಾರದ ಒಂದು ಭಾಗವೆಂದು ಕಾಣುತ್ತಿದ್ದೀಯಾ? ನೀನು ನಿನ್ನ ಮನದಾಳದ ಪ್ರತಿಯೊಂದು ವಿಷಯವನ್ನು ಸಹ ನನ್ನಲ್ಲಿ ಹಂಚಿಕೊಳ್ಳುತ್ತಿದ್ದೀಯ. ಹಾಗಾಗಿ ನಿನ್ನಂಥ ಮಗುವನ್ನು ಹೊಂದಲು ನನಗೆ ತುಂಬ ಖುಷಿ. ಯಾವುದೇ ವಿಷಯವಾಗಿ ನೀನು ಬಹಳ ಚಿಂತಿಸಬೇಡ. ನಾನು ಸದಾ ನಿನ್ನ ಜೊತೆಗೇ ಇರುತ್ತೇನೆ. ಖುಷಿಯಿಂದ ಇರು, ನಗು ನಗುತ್ತಾ ಇರು. ನನ್ನ ಬಹಳ ಆಶೀರ್ವಾದಗಳು ನಿನ್ನ ಜೊತೆಗೆ ಇದೆ.